ಹೌದು ಫ್ರೆಂಡ್ಸ್, ಇದೇ ಸೆಪ್ಟೆಂಬರ್ ತಿಂಗಳು ತುಂಬಾ ದೊಡ್ಡ ಸೇಲ್ ನಡೀತಾ ಇದೆ. ಸೊ ಗಡಿ ಬಿಡಿ ಮಾಡಿಬಿಟ್ಟು ಸೇಲ್ ಅಲ್ಲಿ ಪ್ರೈಸ್ ಡ್ರಾಪ್ ಆಯ್ತು. ತುಂಬಾ ಯಾವ್ದಾವ್ದು ಹಳೆ ಫೋನ್ಸ್ ಗಳನ್ನ ಕೊಂಡ್ಕೊಂಡು ಏನೇನು ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಎಸ್, ನಿಮ್ಮಲ್ಲಿ ತುಂಬಾ ಜನ ಈ ಸೇಲ್ಸ್ ಟೈಮ್ ಅಲ್ಲಿ ಅಥವಾ ಆಫರ್ಸ್ ಟೈಮ್ ಅಲ್ಲಿ ಗಡಿ ಬಿಡಿ ಲೈಕ್ ಒಂದು ಸ್ಮಾರ್ಟ್ ಫೋನ್ ತಗೊಳ್ಳೋಂತ ಫಿಕ್ಸ್ ಮಾಡ್ಕೊಂಡಿರ್ತೀರ. ಅದು ತುಂಬಾ ಹಳೆ ಫೋನ್ ಆಗಿರ್ಬೋದು ಅಥವಾ ಹೊಸ ಫೋನ್ ಆಗಿರ್ಬೋದು. ಸೊ ಇದರಿಂದ ತುಂಬಾ ರೀಸನ್ಸ್ ಗಳಿರುತ್ತೆ ನೀವು ಯಾಕೆ ಆ ಫೋನ್ ನ ತಗೊಳ್ಬಾರ್ದಂತ. ಕೆಲವೊಂದು ಚಿಕ್ ಎಕ್ಸಾಂಪಲ್ಸ್ ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ರೀಸೆಂಟ್ಲಿ ಹೊಸದಾಗಿ ಲಾಂಚ್ ಆಗಿರುವಂತ ಸ್ಮಾರ್ಟ್ ಫೋನ್ಸ್ ಅಲ್ಲಿ ಲೈಕ್ ಅದಕ್ಕೆ ಕ್ಯಾಮ್ರಾ ಮತ್ತು ಬ್ಯಾಟರಿ ಫೋಕಸ್ ಮಾತ್ರ ಮಾಡಿರ್ತಾರೆ. ಬಾಕಿ ಅದನ್ನ ಬಿಟ್ರೆ ಆ ಫೋನ್ ಏನು ವಿಶೇಷತೆಗಳಿರಲ್ಲ. ಬಟ್ ಅದರಲ್ಲಿ ತುಂಬಾ ಪ್ರೈಸ್ ಡ್ರಾಪ್ ಆಗಿರುತ್ತೆ. ಬ್ರ್ಯಾಂಡ್ ಇದನ್ನೇ ಆಯ್ಡ್ ಮಾಡಿಬಿಟ್ಟು ಮಾರ್ಕೆಟ್ ತಮ್ಮ ಸೇಲ್ಸ್ ಗಳನ್ನ ಜಾಸ್ತಿ ಮಾಡ್ಕೊಂಡಿರುತ್ತೆ. ಎರಡಾಗಿ ತುಂಬಾ ಹಳೆ ಸ್ಮಾರ್ಟ್ ಫೋನ್ಸ್ ಗಳು ಪಾಪ್ಯುಲರ್ ಇರುತ್ತೆ. ಎರಡ್ ಮೂರು ತಿಂಗಳಿಂದ ತುಂಬಾ ಹವಾ ಮಾಡಿರುತ್ತೆ. ಬಟ್ ಆ ಸ್ಮಾರ್ಟ್ ಫೋನ್ಸ್ ಗಳಲ್ಲಿ 5G ಇರಲ್ಲ ಅಥವಾ ಒಳ್ಳೆ ಪ್ರೊಸೆಸರ್ ಇರಲ್ಲ. ಬಟ್ ಕರೆಂಟ್ ಹೊಸದಾಗಿ ಲಾಂಚ್ ಆಗಿರುವಂತಹ ಖತರ್ನಾಕ್ ಫೋನ್ಸ್ ಗಳಿಗೆ ಅದನ್ನ ಕಂಪೇರ್ ಮಾಡಿದ್ರೆ ಅಲ್ಲಿ ತುಂಬಾ ನಾವು ಮಿಸ್ ಲೈಕ್ ಏನು ಫೀಚರ್ಸ್ ಗಳನ್ನ ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಇದೇ ರೀತಿಯಾಗಿ ತುಂಬಾ ತಪ್ಪುಗಳನ್ನ ಮಾಡೋದಕ್ಕಿಂತ ನಾನು ಕೆಲವೊಂದು ಲಿಸ್ಟರ್ಸ್ ಗಳನ್ನೇ ತಗೊಂಡ್ಬಂದಿದ್ದೀನಿ. ಒಂದು 6-7 ಸ್ಮಾರ್ಟ್ ಫೋನ್ಸ್ ಗಳಿದೆ. ಸೊ ಈ ಸ್ಮಾರ್ಟ್ ಫೋನ್ಸ್ ಗಳನ್ನ ನೀವು ಸ್ಕಿಪ್ ಮಾಡಿದ್ರಿ ಅಂತಂದ್ರೆ ನಿಮ್ಗೊಂದು ಬೆಸ್ಟ್ ಆಪ್ಷನ್ಸ್ ಸೇಲ್ಸ್ ಗಳು ಸಿಗತ್ತೆ ಮತ್ತು ತುಂಬಾ ಹೊಸ ಫೋನ್ಸ್ ಗಳು ಲಾಂಚ್ ಆಗಲಿದೆ. ಸೊ ಆ ಫೋನ್ಸ್ ಗಳನ್ನ ಪ್ರಿಫೇರ್ ಮಾಡಿ. ಎಸ್, ನನಗಂತೂ ಈ ಫೋನ್ಸ್ ಗಳ ಬಗ್ಗೆ ಡೈರೆಕ್ಟ್ ಒಪಿನಿಯನ್ ಇದೆ. ಹೊಸದಾಗ ಕೂಡ ಇದೆ, ಹಳೇದಾಗ ಕೂಡ ಇದೆ. ಸೊ ಆಫರ್ಸ್ ಅಲ್ಲಿ ಏನೇ ಇರಲಿ ಈ ಫೋನ್ಸ್ ಗಳನ್ನ ತಗೊಳ್ಬೇಡಿ. ಸೊ ಇಸಲ್ಲಿ ಮೊದಲನೇದಾಗಿ ಬರುತ್ತೆ ಅದು ಸ್ಪೆಷಲಿ ಒನ್ ಪ್ಲಸ್ ಕಡೆಯಿಂದ. ಸೊ ತುಂಬಾ ಅಂದ್ರೆ ತುಂಬಾ ಜನ 20,000 ರೂಪಾಯಿಗೆ ಒಂದು ಫೋನ್ ಕೇಳಕ್ ಬಂದಾಗ, ನಾನು ಕೇಳಿದಾಗ ಕಮೆಂಟ್ಸ್ ಅಲ್ಲಿ ಬಂದಾಗ ಈ Nord 3 EC ಲೈಟ್ ಏನಿದೆ ತುಂಬಾ ಜನ ನನ್ ಕೇಳಿದ್ದಾರೆ. ಸೊ ಇದು Realme 9 Pro, ಇದು ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ಡಿವೈಸ್ ಇದೆ ಆಯ್ತಾ. ಸೊ ಇದರಲ್ಲಿ ಕ್ಯಾಮ್ರಾಸ್ಗಳು ಸರಿಯಾಗಿಲ್ಲ, 108 MP ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ತುಂಬಾ ಅಂದ್ರೆ ತುಂಬಾ ಬಕ್ವಾಸ್ ಇದೆ ಮತ್ತು ಸ್ನಾಪ್ ಡ್ರ್ಯಾಗನ್ 695 ಚಿಪ್ ಸೆಟ್ ಇದೆ. ಸೊ ಇದು ತುಂಬಾ ಲೈಕ್ 14,000-15,000 ರೂಪಾಯಿ ಕೂಡ ಮಾರ್ಕೆಟ್ ಅಲ್ಲಿ ಇವಾಗ ಒಂದು 6 ತಿಂಗಳಿಂದ ಈ ಪ್ರೊಸೆಸರ್ ಅನ್ನ ನೋಡ್ತಾ ಇದ್ವಿ. ಬಟ್ ಇದೀವಾಗ 20,000 ರೂಪಾಯಿ, ಇದು ಹಳೆಯ ಫೋನ್. ಬಟ್ ಆಫರ್ಸ್ ಅಲ್ಲಿ ಮತ್ತು ಒನ್ ಪ್ಲಸ್ ಬ್ರ್ಯಾಂಡ್ ನಂಬಿಕೆಯೊಂದಿಗೆ ತುಂಬಾ ಜನ ಹೋಗ್ತಾ ಇದ್ರೆ, ಸೊ ಸ್ಪೆಷಲಿ 20,000 ರೂಪಾಯಿಗೆ ಒನ್ ಪ್ಲಸ್ ಫೋನ್ ನೀವು ತಗೊಳ್ಳಿಕ್ಕೆ ಹೋಗ್ಬೇಡಿ. ಸೊ ನೀವೇನಾದ್ರು ಒನ್ ಪ್ಲಸ್ ಅಲ್ಲಿ ಇಂಟ್ರೆಸ್ಟ್ ಇದೀರಾ ಅಂತಂದ್ರೆ ಅದು 40,000-50,000 ಅಲ್ಲಿ ನೀವು 11 ಸೀರೀಸ್ ಅಲ್ಲಿ 11T ಒಂದಿಗೆ ಹೋಗಿ. ಬಟ್ ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಗಳನ್ನೆಲ್ಲ ತಪ್ಪಿಯೂ ತಗೊಳಕ್ ಹೋಗ್ಬೇಡಿ. ಅದು ಸ್ಪೆಷಲಿ ಒನ್ ಪ್ಲಸ್ 7 ಸೀರೀಸ್ ಆಗಿರ್ಲಿ ಮತ್ತು 8 ಸೀರೀಸ್ ಆಗಿರ್ಲಿ, ಒನ್ ಪ್ಲಸ್ ಅಂದ್ರೆ ಭಯಾನೇ ಆಗ್ತಿದೆ ಜನರಿಗೆ. ಗೊತ್ತಲ್ವಾ ಗ್ರೀನ್ ಲೈನ್ಸ್ ಹೆಂಗ್ ಬರ್ತಾ ಇದೆ ಅಂತ. ನಮಸ್ಕಾರ. ಸೊ ಹೀಗಾಗಿ ನೀವು ಈ Nord 3 EC ಲೈಟ್ ನ ಕೂಡ ಅವಾಯ್ಡ್ ಮಾಡಿ ಮತ್ತು 780 ಸೀರೀಸ್ ನ ಫೋನ್ಸ್ ಗಳನ್ನ ಕೂಡ ತಪ್ಪಿಯು ಸೆಕೆಂಡ್ ಹ್ಯಾಂಡ್ ಅಥವಾ ಹೊಸದಾಗಿ ಎಷ್ಟೇ ಆಫರ್ ಸಿಕ್ತರು ಸೊ ಈ ಫೋನ್ಸ್ ಗಳನ್ನ ಅವಾಯ್ಡ್ ಮಾಡಿ ತಗೊಳಕ್ಕೆ ಹೋಗ್ಬೇಡಿ. ಇಡೀ ನೆಕ್ಸ್ಟ್ ಸ್ಮಾರ್ಟ್ ಫೋನ್ಸ್ ಗಳು ಬರುತ್ತೆ. ಅದು ತುಂಬಾ ರೀಸೆಂಟ್ ಆಗಿ ಲಾಂಚ್ ಆಗಿರುವಂತಹ Realme Narzo 60 ಸೀರೀಸ್ ಫೋನ್ಸ್ ಗಳು, ಒಂದು Realme Narzo 60 ಮತ್ತೊಂದು 60 Pro. ಸೊ ಇದರಲ್ಲಿ ಪ್ರೋ ಏನಿದೆ ಸ್ವಲ್ಪ ಓಕೆ ಓಕೆ ಇತ್ತು. ಬಟ್ ಈ Realme Narzo 60 ಏನಿದೆ ಇದು 19,000 ರೂಪಾಯಿ ಲಾಂಚ್ ಆಗ್ತಾ ಇದೆ. ಸೊ ಡಿಸೈನ್ ಅಲ್ಲಿ ಸ್ವಲ್ಪ ಚೆನ್ನಾಗಿದೆ, ಲೈಕ್ 11 ಸೀರೀಸ್ ತರನೇ ಮಾಡಿದ್ದಾರೆ. ಬಟ್ ಇದರಲ್ಲಿ 64 MP ನ ಕ್ಯಾಮ್ರಾ ಸರಿಯಾಗಿಲ್ಲ, ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ನನಗೆ ಅಷ್ಟೊಂದು ಇಷ್ಟ ಕೂಡ ಆಗಿಲ್ಲ. ಮತ್ತು Dimensity 6020 ಪ್ರೊಸೆಸರ್, ಎಸ್ ಇದು ಲೈಕ್ ನಾವು ಇನ್ಫಿನಿಕ್ಸ್ ನ 15,000-16,000 ರೂಪಾಯಿ ಫೋನ್ಸ್ ಕೂಡ ಇದನ್ನ ನೋಡ್ಕೊಂಡಿದ್ವಿ. ಸೊ ಈ ಪ್ರೊಸೆಸರ್ ಈ ಪ್ರೈಸ್ ಗೆ ಒಂದು ಅವರೇಜ್ ಪರ್ಫಾರ್ಮ್ ಮಾಡ್ತಿರುವಂತ ಪ್ರೊಸೆಸರ್ ಅಂತಾನೆ ಹೇಳ್ಕೋಬಹುದು. ಬಾಕಿ ಇರುವಂತ ಈ OS ಏನಿದೆ ಇದರಲ್ಲಿ ಬ್ಲಾಟ್ ವೇರ್ಸ್ ಗಳು, ಎಕ್ಸ್ಟ್ರಾ ಅಪ್ಲಿಕೇಶನ್ಸ್ ಗಳನ್ನ ನೋಡ್ಕೊಂಡ್ವಿ, ಇದನ್ನೆಲ್ಲ ನಾವು ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ಬಟ್ ಇದರಂತ ಮೇನ್ ಪಾರ್ಟ್ ಅಂತಂದ್ರೆ ಇದರಂತ ಡಿಸ್ಪ್ಲೇ, ಅದು ಪಂಚ್ ಹೋಲ್ ಡಿಸ್ಪ್ಲೇ ನ ಕೊಡ್ತಾ ಇದ್ರೆ, ಮತ್ತೆ ಇದರಲ್ಲಿ ನೀವು 4K ವಿಡಿಯೋಸ್ ಗಳನ್ನ ನೋಡಕ್ ಆಗಲ್ಲ ಮತ್ತು ಕೇವಲ 1000 nits ನ ಪೀಕ್ ಬ್ರೈಟ್ನೆಸ್ ಕೊಡ್ತಾ ಇದ್ರೆ. ಸೊ ಯೂಸೇಜ್ ಅಲ್ಲಿ ಮತ್ತು 20,000 ರೂಪಾಯಿಗೆ ನನಗೆ ಈ ಫೋನ್ ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸಲಿಲ್ಲ. ತಪ್ಪಿಯು ನೀವು 60 ಸೀರೀಸ್ ನ ಫೋನ್ಸ್ ಗಳನ್ನ ತಗೊಳಕ್ ಹೋಗ್ಬಿಡಿ, ಅದು ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸಲಿಲ್ಲ. ನಿಮ್ಗೆ ಏನಾದ್ರು Realme 11 ಅಥವಾ 11 Pro ಏನಾದ್ರು ಬಜೆಟ್ ಇದೆ ಅಂದ್ರೆ ಡೆಫಿನೆಟ್ಲಿ ಆ ಫೋನ್ಸ್ ಗಳನ್ನ ತಗೋಬಹುದು. ಇಡೀ ನೆಕ್ಸ್ಟ್ ಫೋನ್, ಎಸ್ ಇದು ಸ್ಪೆಷಲಿ Vivo V29, ಮೊನ್ನೆ ಅಷ್ಟೇ ಲಾಂಚ್ ಆಗಿದೆ. ಸೊ ಈ ಸ್ಮಾರ್ಟ್ ಫೋನ್ ನ ದಯವಿಟ್ಟು ನಿಮ್ ದುಡ್ಡು ಜಾಸ್ತಿ ಇದೆ ಅಂದ್ರೆ ಕೂಡ ತಗೊಳಿಕ್ಕೆ ಹೋಗ್ಬಿಡಿ. ಎಸ್, ನನ್ನ ಹತ್ರ ಈ ಫೋನ್ ಲೈಕ್ ಲಾಸ್ಟ್ 10-15 ಡೇಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಫೋನ್ ಅಂತ ಡಿಸೈನ್ ಆಗಿರ್ಲಿ, ಲುಕ್ ಆಗಿರ್ಲಿ, ಫ್ರಂಟ್ 3D ಕರ್ವ್ಡ್ ಆಮ್ಲೆಡ್ ಡಿಸ್ಪ್ಲೇ ಕೊಡ್ತಾ ಇದ್ರೆ, ಸೊ ಈ ಮೇನ್ ಹೈಲೈಟ್ ಫೀಚರ್ಸ್ ಬಿಟ್ರೆ ಇದ್ರಿಗೆ ಏನು ಅಂದ್ರೆ ಏನು ಇಲ್ಲ. ಇದರಿಂದ ಕ್ಯಾಮ್ರಾ ಮಾತ್ರ ಚೆನ್ನಾಗಿದೆ ಆಯ್ತಾ, ಪ್ರೊಸೆಸಿಂಗ್ ಮತ್ತು ನೈಟ್ ಪೋರ್ಟ್ರೇಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಬಟ್ ಇಂಡೋರ್ ಲಿ ಓಕೆ ಓಕೆ ಅಂತ ಅನಿಸ್ತು. ಬಾಕಿ ಈ ಫೋನ್ ಅಲ್ಲಿ ಕೇವಲ ಸ್ನಾಪ್ ಡ್ರ್ಯಾಗನ್ 695 ಚಿಪ್ ಸೆಟ್, 27,000 ರೂಪಾಯಿ ಕೊಡಬೇಕು ಇದಕ್ಕೆ. 695 ಅಂತಂದ್ರೆ 14,000-15,000 ರೂಪಾಯಿ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ, ಬೇರೆ ಬೇರೆ ಇನ್ಫಿನಿಕ್ಸ್ ಕೊಡ್ತಾರೆ. ಸೊ ಇವ್ರಿಗೆ ಏನ್ ಕಮ್ಮಿ ವಿವೋನವ್ರು? ಈ ಪ್ರೊಸೆಸರ್ ನನಗೆ ಈ ಪ್ರೈಸ್ ರೇಂಜ್ ಅಲ್ಲಿ ಅಲ್ವೇ ಅಲ್ಲ. ನನ್ನ ಪ್ರಕಾರ 2023 ರಲ್ಲಿ 27,000 ರೂಪಾಯಿಗೆ ಈ ಪ್ರೊಸೆಸರ್ ಅಂದ್ರೆ ಇದೊಂದು ಕಚಡಾ ಫೋನ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಪ್ರಾಮಾಣಿಕವಾಗಿ ನಿಮಗೆ ಕ್ಯಾಮ್ರಾ ಸೆಂಟ್ರಿಕ್ ಮತ್ತು ಡಿಸೈನ್ ಮಾತ್ರ ಬೇಕಂದ್ರೆ ಈ ಫೋನ್ ನೀವು ತಗೊಳ್ಬಹುದು. ಬಟ್ ನನಗೇನು ಪ್ರೊಸೆಸರ್ ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಲಾಂಗ್ ಟರ್ಮ್ ಫೋನ್ ಯೂಸ್ ಮಾಡ್ತಿದ್ರ ಲೈಕ್ ಇದರಲ್ಲಿ LPDDR4X ಮತ್ತು FS2.2 ಸ್ಟೋರೇಜ್ ಕೊಡ್ತಾ ಇದ್ರೆ, ಸೊ ಯೂಸೇಜ್ ಅಲ್ಲಿ ನಿಮಗೆ ಲಾಂಗ್ ಟರ್ಮ್ ಚೆನ್ನಾಗಿರ್ಬೇಕಾದ್ರೆ ನಿಮ್ಮಂತ ಪ್ರೊಸೆಸರ್ ತುಂಬಾ ಮ್ಯಾಟರ್ ಆಗುತ್ತೆ. ಲೈಕ್ ನಂತರ ಅಪ್ಲಿಕೇಶನ್ಸ್ ಸ್ಲೋ ಓಪನ್ ಆಗೋದು, ರ್ಯಾಮ್ ಅಲ್ಲಿ
ಸ್ಪೀಡ್ ಆಗೋದಿಲ್ಲ ಫೋನ್ಸ್ ಆಗೋದು. ಸೊ ಇಂಥ ಒಂದು ಪ್ರೊಸೆಸರ್ ಇಂದನೇ ಆಗುತ್ತೆ. ಸೊ ಜಸ್ಟ್ ಫೋನ್ ಅಲ್ಲಿರುವಂತ ಡಿಸೈನ್ ಕ್ಯಾಮ್ರಾ ನೋಡಿ, ಯಾವತ್ತು ಫೋನ್ ಚೂಸ್ ಮಾಡ್ಕೋಕ್ ಹೋಗ್ಬಿಡಿ. ಸೊ ವಿವೋನಲ್ಲೇ ಟಿ ಸಿರೀಸ್ನ ಫೋನ್ಸ್ ಗಳು ಅದ್ಭುತವಾಗಿದೆ. T2X ಆಗಲಿ, ಅವೆಲ್ಲ ವ್ಯಾಲ್ಯೂ ಫಾರ್ ಮನಿ ಇದೆ. ಬಟ್ ವಿ ಸಿರೀಸ್ ಅಲ್ಲಿ V25 ಕೂಡ ಅದೇ ಚಿಪ್ ಸೆಟ್ ಇತ್ತು, ಇವಾಗ V29E ಕೂಡ ಇದೇ ಚಿಪ್ ಸೆಟ್. ಯಾಕೆ ಈ ಬ್ರ್ಯಾಂಡ್ಸ್ ಈ ರೀತಿ ಮಾಡೋದು ಗೊತ್ತಿಲ್ಲ, ಬಟ್ ನಿಮ್ಗೆ ಎಷ್ಟೇ ಆಫರ್ ಸಿಕ್ಕರು ನನ್ನ ಪ್ರಕಾರ ಇದು ವ್ಯಾಲ್ಯೂ ಫಾರ್ ಮನಿ ಅಲ್ಲ. ಸೊ ನೋಡಿ, ನಿಮ್ ಡಿಸೈನ್ ಇಷ್ಟ ಆಯ್ತು ಅಂದ್ರೆ ತಗೊಳ್ಳಿ. ಇಡ್ಸಲ್ಲಿ ನೆಕ್ಸ್ಟ್ ಫೋನ್, ಯಪ್ಪ ಇದ್ ಮಾತ್ರ ಸಿಕ್ಕಾಪಟ್ಟೆ ತಲೆ ಕಡಿಸೋಯ್ತು. ಸೊ 2023 ಅಲ್ಲಿ ಅತಿ ಹೈಪ್ ಮಾಡಿರುವ ಹಾಗೆ ತುಂಬಾ ರೂಮರ್ಸ್ ಗಳು, ಲೀಕ್ಸ್, ಟೆಕ್ ನ್ಯೂಸ್ ಏನೇನು ಎಲ್ಲಾ ಕಡೆ ನಾನು ಈ ಫೋನ್ ನ ಕವರ್ ಮಾಡಿದೆ. ಬಟ್ ನೀವು ಏನೇ ಹೇಳಿ, 50,000 ರೂಪಾಯಿಗೆ ಈ ಫೋನ್ ಅಲ್ವೇ ಅಲ್ಲ, ಈ ಫೋನ್ ತಪ್ಪಿ ತೊಳ್ಕೋಬಿಡಿ. ನೀವು ಏನ್ ಬೇಕಾದ್ರೂ ಕಮೆಂಟ್ ಮಾಡಿ ಗುರು. ಬಟ್ ನಥಿಂಗ್ ಫೋನ್ 2 ಒನ್ ಆಫ್ ದ ಬೆಸ್ಟ್ ಬಕ್ವಾಸ್ ಫೋನ್ ಆಫ್ ದ ಇಯರ್ ಅಂತ ನಾನು ಕರಿಕ್ ಇಷ್ಟಪಡ್ತಿದ್ದೀನಿ. ಇದು ಬಿಕಾಸ್ ಆಫ್ ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸಲಿಲ್ಲ. ಸೊ ನಾನು 50,000 ರೂಪಾಯಿ ಕೊಟ್ಟು ನಾನು ಸ್ವತಃ ಪರ್ಚೇಸ್ ಮಾಡಿದೆ. ಸೊ ಈ ಫೋನ್ ಒಂದು 40,000 ಬಂದಿದ್ರೆ ನಾನು ಚೆನ್ನಾಗಿರ್ತಿತ್ತು, ಚೆನ್ನಾಗಿದೆ ಅಂತ ಹೇಳ್ಬೋದಿತ್ತು. ಬಟ್ ನಾನು 50,000 ರೂಪಾಯಿ ಕೊಟ್ಟು ನನ್ನ ಎಕ್ಸೈಟ್ಮೆಂಟ್ ಕಮ್ಮಿ ಆಗಿರಲಿಲ್ಲ. ಏನೋ ವಿಶೇಷವಾಗಿರ್ಬೋದು, ನಾರ್ಮಲ್ ಫೋನ್ಸ್ ಗಳಿಗಿಂತ ಸಕಾತ್ ಆಗಿರ್ಬೋದು ಅಂತ ಅನಿಸ್ತು. ಈ OS ಆಪರೇಟಿಂಗ್ ಸಿಸ್ಟಮ್ ಒಂದನ್ನ ಬಿಟ್ಟು ಈ ಫೋನ್ ಅಲ್ಲಿ ಏನು ವಿಶೇಷವಾಗಿರಲಿಲ್ಲ. ಎಕ್ಸಾಕ್ಟ್ಲಿ ನಥಿಂಗ್ ಫೋನ್ 1 ಏನಿತ್ತು ಎತ್ತಿ ಅದನ್ನೇ ತಗೊಂಡ್ಬಂದಿದ್ದಾರೆ. ಗ್ಲಿಪ್ಸ್ ಲೈಟ್ ನ ಹಿಂದೆ ಚೇಂಜಸ್ ಮಾಡಿದ್ರೆ ಇದನ್ನ ಬಿಟ್ಟರೆ ಏನು ಚೇಂಜಸ್ ಇಲ್ಲ. ಇದ್ರಲ್ಲಿ IP54 ವಾಟರ್ ರೆಸಿಸ್ಟೆಂಟ್ ಕೊಡ್ತಾರೆ, ಅದು iPhone ಗೆ ಕಂಪೇರ್ ಮಾಡ್ತಾರೆ. ಜೊತೆಗೆ ಇದ್ರಲ್ಲಿ ಸೈಡ್ ಗೆ ನನ್ನ ಫೋನ್ ಅಲ್ಲಿ ಲೈಕ್ ನಾನು ನೀರು ಹಾಕಿದ್ರು ಕೂಡ ಒಳಗೆ ಹೋಗುವಂತ ಸಾಧ್ಯತೆ ಇತ್ತು, ಅಲ್ಲಿ ಗ್ಯಾಪ್ ಕೂಡ ಇತ್ತು. ನಾನು ಕ್ಲಿಯರ್ ಆಗಿ ವಿಡಿಯೋ ತಿಳಿಸಿದ್ದೀನಿ. ಇದನ್ನ ಬಿಟ್ಟರೆ ಕ್ಯಾಮ್ರಾ ಸ್ಯಾಂಪಲ್ಸ್ ಗಳಂತೂ ಫೋಟೋಸ್ ಗಳಲ್ಲಿ ಓಕೆ, ಚೆನ್ನಾಗಿತ್ತು ಫೋಟೋಸ್ ಗಳು. ಕೆಲವೊಂದು ಟೈಮ್ ನೈಟ್ ಅಲ್ಲಿ ಓಕೆ ಅಂತ ಅನಿಸ್ತು, ಬಟ್ ವಿಡಿಯೋ ಕ್ವಾಲಿಟಿ ನಲ್ಲಿ ಇಷ್ಟೊಂದು ಕಚರ ಬರತ್ತಂತ ಅನ್ಕೊಂಡಿರಲ್ಲ ಗುರು. ಗೂಸ್ ಬಂಪ್ಸ್ ಬರುತ್ತೆ ಅಲ್ಲ. ಇಂತ ಫೋನ್ಸ್ ಕೂಡ 50,000 ರೂಪಾಯಿ ಕೊಡ್ತಾ ಇದಾರೆ ಜನ. ಯಾವ ಹೈಪ್ ಅಲ್ಲಿ ಯಾವುದಕ್ಕೆ ಇಷ್ಟೊಂದು ಜನ ದುಡ್ಡು ಕೊಡ್ತಾ ಇದ್ರೆ ಅಂತ ಗೊತ್ತಾಗ್ತಿಲ್ಲ. ಕೆಲವೊಂದು ಜನ ಅಂತೂ ದುಡ್ಡು ತಗೊಂಡು ಪ್ರಮೋಟ್ ಮಾಡೋರು ಇದ್ದೇ ಇರ್ತಾರೆ, ಸೊ ಫೋನ್ಸ್ ಗಳ ಬಗ್ಗೆ ಮಾತಾಡೋ ಇದ್ದೇ ಇರ್ತಾರೆ. ಬಟ್ ಇಂಥದನ್ನ ನೋಡಿ ನಾವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಸೊ ದಯವಿಟ್ಟು ನೀವು ನಥಿಂಗ್ ಫೋನ್ 2 ನಿಮ್ಗೆ ಇಷ್ಟ ಆಗಿದೆ, ಸಖತ್ ಆಗಿದೆ, ಚೆನ್ನಾಗಿದೆ, ನಿಮ್ಗೆ ಅನಿಸ್ತು ಅಂದ್ರೆ ತಗೊಳ್ಳಿ ಗುರು. ಬಟ್ ನನ್ನ ಪ್ರಕಾರ ಆ ಫೋನ್ ಚೆನ್ನಾಗಿಲ್ಲ. ನಾನು ಪರ್ಸನಲಿ ಯಾರಿಗೂ ತಗೊಳ್ಳಲ್ಲ, ನಾನೇ ತಗೋತಿದ್ರೆ ನಮ್ಮ ಅಕ್ಕ ತಂಗಿ ತಮ್ಮ ಯಾರೋ ತಗೋತಿದ್ರೆ ಎಲ್ರಿಗೂ ಹೇಳಿದೀನಿ ತಗೋಬೇಡಿ. ಎಸ್, ಯುವರ್ ಚಾಯ್ಸ್, ನೀವು ನಿಮ್ಗೆ ಇಷ್ಟ ಆಯ್ತಂದ್ರೆ ತಗೊಳ್ಳಿ. ಇಡಿಸಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ಸ್ ಎಷ್ಟದು, ಸ್ಪೆಷಲಿ ಪೋಕೋ ಕಡೆಯಿಂದ. ಸೊ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಈ ಒನ್ ಪ್ಲಸ್ ಫೋನ್ಸ್ ಗಳ ಸರ್ವಿಸ್ ಸೆಂಟರ್ ಇಶ್ಯೂ ಇದನ್ನೆಲ್ಲ ಬಿಟ್ಟರೆ ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ಸರ್ವಿಸ್ ಪ್ರಾಬ್ಲಮ್ ಬರ್ತಾ ಇರೋದು ಅದು ಸ್ಪೆಷಲಿ ಪೋಕೋ ಫೋನ್ಸ್ ಗಳಲ್ಲಿ. ಪೋಕೋ M2 ಸೀರೀಸ್ ಇಂದ ಏನ್ ಮದರ್ ಬೋರ್ಡ್ ಪ್ರಾಬ್ಲಮ್ಸ್ ಗಳು ಬಂದಿದೆ, ಅಲ್ಲಿಂದ ಒಂದೊಂದೇ ಪ್ರೊಸೆಸರ್ ಅಲ್ಲಿ ಅಥವಾ ಪರ್ಫಾರ್ಮೆನ್ಸ್ ಅಲ್ಲಿ ನೆಟ್ವರ್ಕ್ ಅಲ್ಲಿಂತೂ ತುಂಬಾ ತುಂಬಾ ಹೆವಿ ಇಶ್ಯೂ ಗಳಿದೆ. ಎಕ್ಸಾಂಪಲ್, ನನ್ನ ಕ್ಲೋಸ್ ಫ್ರೆಂಡ್ಸ್ ಜೊತೆ ಆಗಿದೆ ರೀಸೆಂಟ್ಲಿ ಪೋಕೋ M4 Pro ಲೈಕ್ ತಗೊಂಡು 4-5 ತಿಂಗಳು ಆಗಿರ್ಬೋದು. ಇವಾಗ ಅವನಿಗೆ ಸೇಮ್ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ, ಸೇಮ್ ಇದೇ ಇಶ್ಯೂ ನಮ್ಮ ಡ್ಯಾಡಿ ಜೊತೆ ಕೂಡ. ಅವರು ಪೋಕೋ ಫೋನ್ ಯೂಸ್ ಮಾಡ್ತಿದ್ದಾರೆ, ಅವ್ರಿಗೂ ಕೂಡ ಮೊಬೈಲ್ ನೆಟ್ವರ್ಕ್ ಅಲ್ಲೇ ಅಂದ್ರೆ ಇಂಟರ್ನೆಟ್ ಬರೋದೇ ಇಲ್ಲ, ಫೋನ್ ರೇಂಜ್ ಬರುತ್ತೆ, ಕಾಲ್ಸ್ ಗಳು ಬರುತ್ತೆ, ಕನೆಕ್ಟ್ ಆಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಅವ್ರ ಮೊಬೈಲ್ ಅಲ್ಲಿ ಇಂಟರ್ನೆಟ್ ಆನ್ ಆಗ್ತಾನೆ ಇಲ್ಲ, ಎಲ್ಲ ಸೆಟ್ಟಿಂಗ್ಸ್ ಗಳು ಎಲ್ಲ ಕಿತ್ತಾಕಿದೆ, ಬಟ್ ಏನು ಆಪ್ಷನ್ ಇಲ್ಲ, ಅಲ್ಲಿ ಇಂಟರ್ನೆಟ್ ಬರ್ತಾನೆ ಇಲ್ಲ. ಸೊ ಈ ಇಶ್ಯೂ ನಿಮ್ಗೆ ಯಾವ್ದು ಇತ್ತಂದ್ರೆ ಕಮೆಂಟ್ ಮಾಡಿ. ಸೇಮ್ ಇದೇ ರೀತಿಯಾಗಿ ನೀವು ಪೋಕೋ M4 Pro ಕೂಡ ನಾನು ತುಂಬಾ ಜನಕ್ಕೆ ತಗೊಳ್ಳಿ ಅಂತ ಹೇಳಿದೀನಿ. ಕೆಲವೊಂದು ಟೈಮ್ ನಾವು ರಿವ್ಯೂ ಮಾಡಿರ್ತೀವಿ, ಇಷ್ಟ ಆಗಿರುತ್ತೆ, ಹೇಳಿರ್ತೀವಿ. ಸೊ ಇಂಥ ಟೈಮ್ ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಲೈಕ್ ರಾಂಗ್ ತುಂಬಾ ದೊಡ್ಡ ದೊಡ್ಡ ಯೂಸೇಜ್ ಅಲ್ಲಿ, ಲೈಕ್ ಲಾಂಗ್ ಯೂಸೇಜ್ ಅಲ್ಲಿ 6-8 ತಿಂಗಳು ಯೂಸ್ ಮಾಡಿದ ತಕ್ಷಣ ಪ್ರಾಬ್ಲಮ್ಸ್ ಬಂತು ಅಂದ್ರೆ ಸರ್ವಿಸ್ ಸೆಂಟರ್ ಅಕ್ಸೆಪ್ಟ್ ಮಾಡುತ್ತೆ, ರಿಪೇರ್ ಮಾಡ್ಕೋಬೇಕಾಗುತ್ತೆ. ಬಟ್ ಯೂಶುವಲಿ ಬೇರೆ ಬ್ರ್ಯಾಂಡ್ಸ್ ಒಂದಿಗೆ ಈ ರೀತಿ ಆಗಲ್ಲ. ಸೊ M4 Pro 5G ಮತ್ತು M6 Pro ಏನಿದೆ, ಸೊ ಇದರಲ್ಲಿ ತುಂಬಾ ಇಶ್ಯೂಗಳು ನಾನು ರೀಸೆಂಟ್ಲಿ ಕಂಡಿದ್ದೀನಿ. ಸೊ ಇದು ವ್ಯಾಲ್ಯೂ ಫಾರ್ ಮನಿ ಸ್ಪೆಸಿಫಿಕೇಶನ್ ವೈಸ್ ಅನ್ಸುತ್ತೆ, ಬಟ್ ಆ ಯೂಸೇಜ್ ಮತ್ತು ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಸೇಮ್ ಇದೇ ರೀತಿಯಾಗಿ ನೀವು ಇನ್ಫಿನಿಕ್ಸ್ ಕೂಡ ನೋಡ್ತೀರಾ, ಟೆಕ್ನೋ ಒಂದಿಗೆ ಕೂಡ ನೋಡ್ತೀರಾ, ಮತ್ತು ಈ ಲಾವಾ ಅಗ್ನಿ ಇದು ಭಾರತದ ಬ್ರ್ಯಾಂಡ್, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಗ್ನಿ ಸೀರೀಸ್ ಗಳನ್ನೆಲ್ಲ ತುಂಬಾ ಅಂದ್ರೆ ತುಂಬಾ ಹೈಪ್ ಅಲ್ಲಿ ಎಲ್ಲ ಕಡೆ ನೋಡ್ಕೊಂಡಿದ್ವಿ. ಬಟ್ ಈ ಸೀರೀಸ್ ಮತ್ತು ಈ ಹೊಸ ಎಂಟ್ರಿ ಫೋನ್ಸ್ ಇರುತ್ತೆ, ಇದರಲ್ಲಿ ಈ ಪ್ರಾಬ್ಲಮ್ಸ್ ನಾವು ಕಾಣೇ ಕಾಣ್ತೀವಿ, ಮತ್ತು ಅಪ್ಡೇಟ್ಸ್ ಗಳು ಸರಿಯಾದ ಟೈಮಲ್ಲಿ ಸಿಗೋದಿಲ್ಲ. ಸೊ ಇದರಲ್ಲಿ 4Gen 2 M6 Pro ಮತ್ತು 50 MP ಕ್ಯಾಮ್ರಾ ಕೊಡ್ತಾ ಇದ್ರೆ ಬಿಡಿ, ಇವ್ರು ಕ್ಯಾಮ್ರಾ UI ಅಷ್ಟೊಂದು ಚೆನ್ನಾಗಿರಲ್ಲ ಗುರು, ತುಂಬಾ ಬ್ರೈಟರ್ ಕಲರ್ ಸ್ಯಾಚುರೇಷನ್ ಎಲ್ಲ ಹೆವಿ ಆಗಿ ಕೊಟ್ಬಿಡುತ್ತೆ. ಸೊ ಆದಷ್ಟು ನೀವು ಎಷ್ಟೇ ಆಫರ್ ಸಿಕ್ಸ್ರು ಫ್ಲಿಪ್ಕಾರ್ಟ್ ಅಲ್ಲಿ ಹಾಗೆ ಹೇಗೆ ಅಂತ ಕಮ್ಮಿ ಬೆಲೆಗೆ ಸಿಗುತ್ತೆ. ಸೊ ಪ್ಲೀಸ್ ದಯವಿಟ್ಟು ಈ ಫೋನ್ಸ್ ಗಳನ್ನ ಚೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಡಿಸಲಿ ನೆಕ್ಸ್ಟ್ ಫೋನ್, ಎಸ್ ಅದೇ ಮಾರ್ಕೆಟಲ್ಲಿ ಇವರು ತುಂಬಾ ಹೈಪ್ ಮಾಡ್ತಾ ಇದ್ರೆ, ತುಂಬಾ ವ್ಯಾಲ್ಯೂ ಫಾರ್ ಮನಿ ಸ್ಪೆಸಿಫಿಕೇಶನ್ ಒಳಗೊಂಡು ಬರ್ತಾ ಇದ್ರೆ ಅವರು ಟೆಕ್ನೋ ಅನ್ನೋರು, ಟೆಕ್ನೋ ಪೋವಾ. ಈ ಸೀರೀಸ್ ನಿಮ್ಗೆ ಗೊತ್ತಿರಬಹುದು, 6GB ಒಂದಿಗೆ ಸ್ಪೆಷಲ್ ಫೋನ್ ಬಂದಿದಲ್ವಾ. ಎಸ್, ಈ ಫೋನ್ ಕೇವಲ 16,000 ರೂಪಾಯಿಗೆ. ಲೈಕ್ ನೀವು ಆನ್ ಪೇಪರ್ ಸ್ಪೆಸಿಫಿಕೇಶನ್ ಎಲ್ಲ ನೋಡ್ಕೊಂಡ್ರಿ ಅಂತಂದ್ರೆ ಈ ಫೋನ್ ಏನ್ ಸಕಾತ್ ಆಗಿದೆ ಗುರು. ಇದು ಹೇಗೆ ಸಾಧ್ಯ? 8-256GB ಇದರಲ್ಲಿ ಕ್ಯಾಮ್ರಾ ಆಗಿರ್ಲಿ, 6GB ಲೈಟ್ಸ್ ಆಗಿರ್ಲಿ, ಸೊ ಇಂತ ಅದ್ಭುತ ಫೀಚರ್ಸ್ ನ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಲಾಂಗ್ ಟರ್ಮ್ ನಿಮ್ಗೆ ಸರಿಯಾದ ಅಪ್ಡೇಟ್ಸ್ ಗಳು ಮತ್ತೆ ಇರುವಂತಹ OS ಎಕ್ಸ್ಪೀರಿಯನ್ಸ್, ನಿಮಗೆ ಬೇರೆ ಬ್ರ್ಯಾಂಡ್ಸ್ ಗಳೇನ್ ಸಿಗುತ್ತೆ ಆ ಎಕ್ಸ್ಪೀರಿಯನ್ಸ್ ಈ ಫೋನ್ಸ್ ಗಳಲ್ಲಿ ಸಿಗೋದಿಲ್ಲ. ಸೊ ಕಂಟಿನ್ಯೂಸ್ಲಿ ಇವಾಗ ಇನ್ಫಿನಿಕ್ಸ್ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ಮುಂಚೆ ಅದೊಂದು ಸ್ವಲ್ಪ ಬ್ರ್ಯಾಂಡ್ ವ್ಯಾಲ್ಯೂ ಅಲ್ಲಿ ಯೂಸೇಜ್ ಅಲ್ಲಿ ನನಗೇನು ಇಶ್ಯೂ ಅನಿಸ್ತಾ ಇತ್ತು, ಅದಕ್ಕೂ ಮದರ್ ಬೋರ್ಡ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇತ್ತು ಮುಂಚೆ. ಯಾವುದೋ ಫೋನ್ ಗುರು, ಇನ್ಫಿನಿಕ್ಸ್ ಸ್ಮಾರ್ಟ್ 6 ಸಿರೀಸ್ ಏನೋ
ಸೊ ಸದ್ಯದ ಮಾರ್ಕೆಟ್ ಅಲ್ಲಿ ಒಳ್ಳೆ ಫೋನ್ಸ್ ಗಳು ತಗೊಂಡ್ ಬರ್ತಾ ಇದ್ರೆ ಎಕ್ಸಾಂಪಲ್ GT 10 Pro ಆಗಿರಲಿ, ಇವಾಗ ಮತ್ತೊಂದು 030 ಕೂಡ ತಗೊಂಡ್ ಬರ್ತಾ ಇದ್ರೆ, ಸೊ ಇವೆಲ್ಲ ವ್ಯಾಲ್ಯೂ ಫಾರ್ ಮನಿ ಮತ್ತು ನಾವು ಅಪ್ಗ್ರೇಡ್ ನ ಬ್ರಾಂಡ್ ಅಲ್ಲಿ ಕಾಣಿಸ್ತಾ ಇದ್ವಿ. ಶೋಮಿ ಯಾವ ರೀತಿ ಬೆಳೆದಿತ್ತು ರೆಡ್ಮಿ ಫೋನ್ಸ್ ಗಳು, ಅದೇ ರೀತಿಯಾಗಿ ಇವಾಗ ಮಾರ್ಕೆಟ್ ಅಲ್ಲಿ ಇನ್ಫಿನಿಕ್ಸ್ ನ ಕೂಡ ನೋಡ್ತಾ ಇದ್ವಿ. ಸದ್ಯಕ್ಕೆ ಟೆಕ್ನೋ ಪೋವಾ ನನಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಿಲ್ಲ. ಡಿಸೈನ್ ಇವರು ಚೆನ್ನಾಗಿ ಮಾಡ್ತಾ ಇದ್ರೆ, ಸೊ ಮುಂದಿನಲ್ಲಿ ಒಪ್ಸೋ ಒಂದು ಒಳ್ಳೆ ಡಿವೈಸ್ ಗಳನ್ನ ತಗೊಂಡ್ ಬಂದ್ರು ಬರ್ಬೋದು ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಈ ಫೋನ್ ನನಗೆ 6080 ಪ್ರೊಸೆಸರ್ ಒಂದಿಗೆ ಬೇಡ, ಚೆನ್ನಾಗಿಲ್ಲ, ತಗೊಳ್ಬೇಡಿ ಅಂತ ನನ್ ಮನಸ್ಸು ಹೇಳ್ತಾ ಇದೆ. ಸೊ ನಿಮ್ ಇಷ್ಟ, ನೀವು ತಗೊಳ್ಳೋದ್ರೆ ತಗೊಳ್ಳಿ, ಕಲರ್ ಮಿಂಚ್ತೆ ಫೋನ್. ಇಷ್ಟಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಫೋನ್ಸ್ ಗಳು ಅಂಡರ್ 15,000 ತುಂಬಾ ಜನ ಈ ಸ್ಮಾರ್ಟ್ ಫೋನ್ಸ್ ಗಳನ್ನ ನೋಡ್ತಾ ಇದ್ರೆ ತಗೊಳ್ಳೋ ಪ್ಲಾನ್ ಅಲ್ಲಿ ಕೂಡ ಇದ್ರೆ. ಫಾರ್ ಎಕ್ಸಾಂಪಲ್ Realme 11 ಆಗಿರ್ಲಿ, Realme 11X ಆಗಿರ್ಲಿ, Redmi 12, 5G ಇದೆಲ್ಲ 15,000-16,000 ಲಾಂಚ್ ಆಗಿದೆ. ಬಟ್ ಈ Realme 11 ಸೀರೀಸ್ ಅಲ್ಲಿ ಎಕ್ಸ್ ಮತ್ತು 11 ನನ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಗುರು. 17,000-18,000 ಇದ್ರಂತ ವ್ಯಾಲ್ಯೂ ಫಾರ್ ಮನಿ ಸ್ಪೆಸಿಫಿಕೇಶನ್ ಅಂತ ಅನ್ಸಿಲ್ಲ. ಡಿಸೈನ್ ಅಲ್ಲಿ 2 ಕ್ಯಾಮರಾ ಹೈಲೈಟ್ ಮಾಡಿ ಒಳ್ಳೆ ಡಿಸೈನ್ ನ ಕೊಟ್ಟವ್ರೆ. ಬಟ್ ಸ್ಪೆಸಿಫಿಕೇಶನ್ ವೈಸ್ ನನಗೆ ಇಷ್ಟ ಆಗಿಲ್ಲ. ಬಟ್ Redmi 12, 5G ಒಂದು ಲೆವೆಲ್ಗೆ 15,000 ಎಸ್, ಇದನ್ನ ನೀವು ಬಜೆಟ್ ಕ್ಯಾಟಗರಿ ಇಟ್ಕೊಂಡು ತಗೊಳ್ಬಹುದು. ಬಾಕಿ ನಿಮ್ಗೆ ರಿಯಲ್ಮಿ ಕೂಡ ಒಳ್ಳೆ ಆಫರ್ ಒಂದಿಗೆ ಸಿಕ್ತು ಅಂದ್ರೆ ಬಜೆಟ್ ಕ್ಯಾಟಗರಿನಲ್ಲಿ ಇವಾಗ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಯಾವುದೇ ಕಂಪನಿ ಲೈಕ್ ರೆಡ್ಮಿನವರಾಗಿರ್ಲಿ, ರಿಯಲ್ಮಿನವರಾಗಿರ್ಲಿ, ಒಳ್ಳೆ ಆಫರ್ಸ್, ಒಳ್ಳೆ ಡೀಲ್ಸ್ ಗಳನ್ನ ತಗೊಂಡ್ ಬರ್ತಾ ಇರೋದು. ಇಲ್ಲಿ ವ್ಯಾಲ್ಯೂ ಫಾರ್ ಮನಿ ಅನ್ನೋದನ್ನೇ ಬ್ರ್ಯಾಂಡ್ಸ್ ಗಳು ಮರೀತಾ ಇವೆ. ಸೊ ಇದಷ್ಟು ನನ್ನ ಆನೆಸ್ಟ್ ಒಪಿನಿಯನ್ ಆಗಿತ್ತು. ಇನ್ ಕೊನೆಯದಾಗಿ ಮತ್ತೊಂದು ಸಜೆಸ್ಟ್ ಏನಪ್ಪಾ ಅಂತಂದ್ರೆ, ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಾ ಒಳ್ಳೊಳ್ಳೆ ಫೋನ್ಸ್ ಗಳು ಇನ್ನು ಲಾಂಚ್ ಆಗ್ಲಿದೆ ಗುರು. ಸೊ ಆ ಫೋನ್ಸ್ ಗಾಗಿ ವೇಟ್ ಮಾಡಿ, ಮತ್ತು ನೀವು ಕರೆಂಟ್ ವ್ಯಾಲ್ಯೂ, ನೀವು ಕರೆಂಟ್ ಮಾರ್ಕೆಟ್ ಅಲ್ಲಿ ಒಂದು ವ್ಯಾಲ್ಯೂ ಫಾರ್ ಮನಿ ಈ ಸ್ಮಾರ್ಟ್ ಫೋನ್ಸ್ ಆಗಿರ್ಲಿ, ಗ್ಯಾಜೆಟ್ಸ್ ಆಗಿರ್ಲಿ, ಅಥವಾ ಏನೇ ತಗೊಂಡ್ರು ನೀವು ಕರೆಂಟ್ ಹೊಸದಾಗಿದ್ದನ್ನೇ ಯಾವ್ದು ಲಾಂಚ್ ಆಗಿರುತ್ತೆ ಅದನ್ನೇ ತಗೊಳ್ಳಿ. ಹಳೆ ಟಿವಿ, ಹಳೆ ಫ್ರಿಜ್ ಗೆ ತುಂಬಾ ಪ್ರೈಸ್ ಡ್ರಾಪ್ ಆಗಿದೆ, ಇದನ್ನ ತಗೊಳಕ್ ಹೋಗ್ಬೇಡಿ. ಲೈಕ್ ಒಂದು 6 ತಿಂಗಳು ಹಳೆಯದು, 8 ತಿಂಗಳು ಹಳೆಯದು, ಇವಾಗ ರೀಸೆಂಟ್ಲಿ ಒಂದು 2-3 ತಿಂಗಳು ಲಾಂಚ್ ಆಗಿದೆ, ಇದಕ್ಕೆ ಒಂದು ಆಫರ್ ಸಿಗ್ತದೆ ಅಂದ್ರೆ ಡೆಫಿನೆಟ್ಲಿ ಅಂತ ಪ್ರಾಡಕ್ಟ್ ನೀವು ಚೂಸ್ ಮಾಡ್ಕೋಬಹುದು. ಸೊ ಬಾಕಿ ಸ್ಮಾರ್ಟ್ ಫೋನ್ಸ್ ಅಲ್ಲಿ ಐಕೂ ಸೀರೀಸ್ ಅಲ್ಲಿ Z7, Neo 7 ಐಕನವ್ರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ವಿವೋನಲ್ಲಿ T2X ಆಗಿರ್ಲಿ, ಇದನ್ನ ಬಿಟ್ರೆ ಅಂದ್ರೆ Realme 11 ಆಗಿರ್ಲಿ, 11 Pro ಆಗಿರ್ಲಿ, Redmi Note 12, 12 Pro ತಗೊಳ್ಳಿ. ಸೊ ಇಲ್ಲೆಲ್ಲ ಒಂದು ಒಳ್ಳೆ ಆಪ್ಷನ್ಸ್ ಗಳಿದೆ. ಸೊ ಇದೊಂದು ವ್ಯಾಲ್ಯೂ ಫಾರ್ ಮನಿ, ಮತ್ತು ಜಾಸ್ತಿ ಕಾಂಪಿಟೇಟ್ ಇರೋದಕ್ಕೆ ಅದೊಂದು ವ್ಯಾಲ್ಯೂ ಫಾರ್ ಮನಿ ಅಂತ ಡಿವೈಸಸ್ ಅನ್ಸುತ್ತೆ. ಬಾಕಿ ನಿಮಗೆ ಯಾವ ಫೋನ್ಸ್ ತಗೊಳ್ಬಾರ್ದು ಅಂತ ಅನಿಸ್ತಾ ಇತ್ತು ಅದನ್ನ ನಾನು ಕ್ಲಾರಿಫಿಕೇಶನ್ ಮಾಡಿದ್ದೀನಿ, ಕಮೆಂಟ್ ಮಾಡಿ. ಅಥವಾ ನಿಮಗೆ ಯಾವ ಫೋನ್ಸ್ ಬಗ್ಗೆ ಏನಾದ್ರು ಕ್ವಶನ್ಸ್ ಇತ್ತು ತಗೊಳ್ಬೋದಲ್ವ ಅಂತ ಅದನ್ನ ಕೂಡ ಕಮೆಂಟ್ ಮಾಡಿ, ನಾವಲ್ಲಿ ಆನೆಸ್ಟ್ ನಿಮಗೆ ರಿಪ್ಲೈ ಮಾಡ್ತೀವಿ. ಸೊ ಈ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಕ್ ಮರಿಬಿಡಿ, ಅವ್ರಿಗೂ ಕೂಡ ಮೋಸ ಹೋಗೋದ್ರಿಂದ ಉಳ್ಕೊಳ್ಳಿ. ಸೊ ತೋರಿಸೋದೇ ಬೇರೆ ಇರುತ್ತೆ, ಹಿಂದೆ ಬೇರೆ ಇರುತ್ತೆ, ಎಲ್ಲ ವಿಷಯಗಳು ನಿಮ್ಗೆ ಗೊತ್ತಾಯ್ತು ಅನ್ಕೊಂತೀನಿ. ಸಿಗಂತೆ ಮುಂದಿಡಲಿ, ಹಲೋ ಡಿ ಗೈಸ್, ಸೀನ್ ದ ನೆಕ್ಸ್ಟ್ ಒನ್. ನಮಸ್ಕಾರ. We'll be right back.